ಪ್ರಾಬ್ಲಮ್ ಏನಂದರೆ ನನಗೆ ಟೈಮ್ ಪಾಸ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಬೇರೆ ಪ್ರಾಬ್ಲಮ್ ಏನಿಲ್ಲ, ಊರಿಂದ ದುಡ್ಡು ಕಳಿಸ್ತಾರೆ, ಬಟ್ ಇಲ್ಲಿ ಟೈಮ್ ಪಾಸ್ ಮಾಡೋದು ದೊಡ್ಡ ಸಮಸ್ಯೆ ಆಗಿದೆ. ಈ ವಿಚಾರ ಮಾತನಾಡ್ತಿರುವಾಗಲೇ ನನ್ನ ಫ್ರೆಂಡ್ ಆಫ್ ಸ್ನೇಹಿತ ಒಬ್ಬ ಬಿ ಕೆ ಎಸ್ ವರ್ಮಾ ಅಂತ ಒಬ್ಬರು ಆರ್ಟ್ ಡೈರೆಕ್ಟ್ರು, ನೀವು ನೋಡಿರ್ಬೋದು ಈ ರಾಘವೇಂದ್ರ ಸ್ವಾಮಿ ಫೋಟೋ ಏನಿದೆ ಅದೆಲ್ಲ ಅವರೇ ಬರೆದಿದ್ದು. ನನ್ನ ಪಾತ್ರಗಳು ಈಗಲೂ ಹೆಣ್ಣು ಪಾತ್ರಗಳು ನನ್ನ ಊರಿನಲ್ಲಿ ಭಾರಿ ಫೇಮಸ್. ಇವಾಗಲೂ ಕೆಲವು ಹುಡುಗಿಯರು ರೇಗಿಸ್ತಾ ಇರ್ತಾರೆ, ಇವ್ರು ಕರ್ಕೊಂಡೋಗಿ ನನ್ನನ್ನು ಪರಿಚಯ ಮಾಡಿಸ್ತಾರೆ. ಈ ಥರ ಎಲ್ಲ ಬಿ ಮಾಡ್ತಾ ಇದ್ದಾರೆ, ಅವ್ರಿಗೇನು ಅಸ್ಟೆಂಟ್ ಡೈರೆಕ್ಟರ್ ಆಗಿ ಇಷ್ಟ ಅಂತ ನೀವು ಕೇಳ್ತಾ ಇದ್ರಲ್ಲ. ನಾನು ಇಲ್ಲ ಸರ್, ನಮಗೆ ಅಟೆಂಡೆನ್ಸ್ ಇಲ್ಲ, ನಾವು ಕ್ಲಾಸಿಗೆ ಅಟೆಂಡ್ ಮಾಡಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಸರಿ, ಒಂದು ಕೆಲಸ ಮಾಡಿ, ಆ ಡೇಟಿಗೆ ನೀವು ಬನ್ನಿ ಅಂತ ಹೇಳಿದ್ರು ನಾಗಾಭರಣ ಅವರು. ಬರ್ತಾ ಇದ್ದೀನಿ ಹೊರತು ನನ್ನ ಕನಸುಗಳೇ ಬೇರೆ. ಅಸಿಸ್ಟೆಂಟ್ ಡೈರೆಕ್ಟ್ರು ಇವತ್ತಲ್ಲ ನಾಳೆ ಡೈರೆಕ್ಟರ್ ಆಗಿಬಿಡ್ತೀನಿ. ನೋಡಿ, ಒಂದು ಸರಿ ಓದ್ತಾ ಓದ್ತಾನೆ ಹಂಗೇ ಶಾಕ್ ಆಗಿ ಕೂತ್ಬಿಟ್ಟೆ. ಸಿಂಡಿಕೇಟ್ ಬ್ಯಾಂಕ್ ಎನ್ ಆರ್ ಪುರದಲ್ಲಿ ಕ್ಯಾಶಿಯರ್ ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಿದೆ. ನನ್ನ ಫ್ರೆಂಡ್ ಒಂದು ಎರಡು ಮೂರು ಜನಕ್ಕೆ ಬರೆದುಬಿಟ್ಟಿದ್ದೀನಿ, ವಿಷಯ ತಿಳಿಸ್ಬಿಟ್ಟಿದ್ದೀನಿ. ನಾನು ಈಗ ಸಹಾಯಕ ನಿರ್ದೇಶಕನಾಗಿ ಇಂಥ ಡೈರೆಕ್ಟ್ರ್ ಹತ್ರ ವರ್ಕ್ ಮಾಡ್ತಾ ಇದ್ದೀನಿ. ಇದು ನನ್ನ ನಾನು ಯಾವತ್ತೂ ಕನಸು ಕಾಣದಿದ್ದವನಿಗೆ ಇದೊಂದು ಭಾಗ್ಯ ಬಂದಿದೆ. ಏನೇ ಆದರೂ ನಾನೊಬ್ಬ ಲಕ್ಷದಲ್ಲಿ ಒಬ್ಬ ಆಗ್ತೀನಿ, ಸಿನಿಮಾ ಡೈರೆಕ್ಟರ್ ಆದರೆ ನೂರರಲ್ಲಿ ಒಬ್ಬ ಆಗ್ತೀನಿ. ಒಂದು ವೇಳೆ ಎರಡೂ ಆಗಲಿಕ್ಕಾಗಲಿಲ್ಲ ಅಂದರೆ ಇದರಲ್ಲಿ ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ ಅಂತ ಹೇಳಿ ಆ ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ಹರಿದು ಹಾಕಿ ಒಂದು ಕತೆ ಮಾಡ್ತೀವಿ ಅಂದರೆ, ನಾವೆಲ್ಲ ಏನು ಮಾಡ್ತಿದ್ದೋ ಅಂದರೆ, ನಾನು ಅಂತ ಅಲ್ಲ, ಈ ಹೆಚ್ಚಾಗಿ ಪುಟ್ಟಣ್ಣ ಇವರೆಲ್ಲ ಯಾಕಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿದ್ರು ಅಂದರೆ, ಅವ್ರಿಗೆ ಏನು ಕೊಡ್ಬೇಕು, ಅವ್ರಿಗೊಂದು ಗೌರವಧನ ಕೊಡ್ತಾರೆ, ಅವ್ನು ಕಳಿಸ್ಕೊಡ್ತಾರೆ. ಈ ಥರದಲ್ಲಿ ಮಾಡಿ ಒಂದು ಚಿತ್ರ ಅಂದರೆ, ಅವಾಗೆಲ್ಲ ನಾವು ಹೆಚ್ಚು ಕಡಿಮೆ ಸುಮಾರು ಒಂದು 6-8 ತಿಂಗಳು ಬರೀ ಡಿಸ್ಕಷನ್ನಿಗೆ ನಾವು ತೊಗೊಳ್ತಾ ಇದ್ದು. ಪುಟ್ಟಣ್ಣವರೆಲ್ಲ ವರ್ಷಗಟ್ಟಲೆ ತೊಗೊಂಡಿದ್ದಾರೆ, ಬರೀ ಕತೆ ರಚನೆ ಮಾಡಲಿಕ್ಕೇ ವರ್ಷಗಟ್ಟಲೆ, ಆಮೇಲೆ ಸ್ಕ್ರೀನ್ ಪ್ಲೇ, ಆಮೇಲೆ ಡೈಲಾಗು, ಈಗ ಬಿಡಿ ಈಗ ಕಂಪ್ಲೀಟ್. ಅದರದ್ದು ಕೆಲವು ಕದ್ದಿದ್ದಾರೆ ಕೆಲವು ಸೀನ್ಗಳು, ಒಂದೇ ದಿನದಲ್ಲಿ ಕತೆ ರೆಡಿ ಮಾಡೋ ಮಟ್ಟಕ್ಕೂ ಈಗಿನ ಹುಡುಗರುಗಳು ಬಂದಿದ್ದಾರೆ. ಇವತ್ತೇನು ನೀವು ಮ್ಯೂಸಿಕ್ ಡೈರೆಕ್ಟ್ರು ಅಂತ ಹೇಳಿ ಎಲ್ಲ ಕೊಂಡಾಡ್ತಿರಲ್ಲ, ಗುರುಕಿರಣ್, ಗುರುಕಿರಣನ್ನು ಫಸ್ಟು ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ಆ್ಯಸ್ ಎ ಹೀರೋ ಆಗಿ ಆ ಪಿಕ್ಚರ್ನಲ್ಲಿ. ಶಿಷ್ಯ ತನಗಿಂತಲೂ ಜಾಸ್ತಿ ಫೇಮಸ್ ಆದನಲ್ಲ ಅಂತ ಹೇಳಿ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ದೇ ಗುರು ಅವನ ಹತ್ರ ನೀ ಸಂಗೀತ ಕಚೇರಿನೇ ಮಾಡಬಾರ್ದು ಅಂತೇಳಿ ಭಾಷೆ ತೊಗೊಂಡ್ಬಿಡ್ತಾರೆ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಾವು 5,000 ತೊಗೊಂಡ್ರು, ನಮಗೆ ಅದು ಥರ ತೃಪ್ತಿ ಇತ್ತು. ಆ ತೊಗೊಂಡ ಮೇಲೆ ಗುರುವಿನ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಅನಂತ್ ಸರ್ ಮನೆಗೆ ಹೋದೆ, ಯಾವುದು ಕತೆ ಆಯ್ಕೆ ಮಾಡ್ಕೊಂಡಿದ್ದೀರಾ, ನಾವೆಲ್ಸು, ನೀವು ಬರೀ ನಾವೆಲ್ಲೇ ಮಾಡೋದು ಅಂತಿದ್ರಲ್ಲ, ಬಟ್ ಅದಕ್ಕೆ ಹೀರೋಗಳು ಸಿಗ್ತಾ ಇಲ್ಲ, ಏನು ರೀ ನೀವು, ಇಷ್ಟು ಜನ ಹೀರೋಗಳಿದ್ದಾರೆ, ಎಂಥದ್ರಲ್ಲಿ ಹೀರೋಗಳು ಸಿಗಲ್ಲ ಅಂತ. ಬಟ್ ಅದು ಕ್ಯಾರೆಕ್ಟರ್ ಬಂದು, ಹೀರೋ ಕ್ಯಾರೆಕ್ಟರ್ ಬಂದು ನೆಗೆಟಿವ್ ಇದೆ, ಎಲ್ಲರಿಗೂ ಮೋಸ ಮಾಡೋದು ಇಂಥದ್ದೆಲ್ಲ ಇದೆ. ಅದು ಆ ಕಡೆ ಕಡೆ ನೋಡಿದ್ರು, ನನ್ನ ಕಡೆ ಒಂದು ಸರಿ ನೋಡಿ ಹಿಂಗಂದ್ರು, ಏನು ರೀ ಅದರಲ್ಲಿ ಏನು ರೀ ತಪ್ಪು ಇದಿದೆ, ಇರೋದೇನು. ಒಬ್ಬ ಆರ್ಟಿಸ್ಟ್ ಅಂದಮೇಲೆ ಎಲ್ಲ ಥರದ ಪಾತ್ರನೂ ಮಾಡಿ ಅದಕ್ಕೆ ನ್ಯಾಯ ಸಲ್ಲಿಸಬೇಕು, ಅವನು ನಿಜವಾದ ಆರ್ಟಿಸ್ಟು. ನಾನು ಮಾಡಿದ್ರೆ ಆಗ್ಬೋದನ್ರಿ ನಿಮಗೆ ಅಂದ್ಬಿಟ್ಟು, ನೀವು ಮಾಡ್ತೀವಿ ಅಂದರೆ ಬೇರೆ ಇದೇ ಇಲ್ಲ ಸರ್, ಖುಷಿಯೋ ಖುಷಿ ಆಯಿತು. ಕತೆ ರೈಟ್ಸ್ ತೊಗೊಳ್ಬೇಕಲ್ಲ, ಒಂದು ಚೀಟಿಲಿ ಬರೆದು ಕಳಿಸ್ದೆ, ಕೋಡ್ಲು ರಾಮಕೃಷ್ಣ ನಿರ್ದೇಶಕ. ಬಾರಿ ಹೊತ್ತುವರೆಗೆ ಒಳಗಡೆ ಬಿಡಲಿಲ್ಲ, ಹಿಂಗೆ ನೋಡ್ತಾನೆ ಇದ್ದರು, ಎಲ್ಲ ಸೈನ್ ಮಾಡ್ತಾ ಓದ್ತಾ ಇದು ಮಾಡ್ತಾನೆ ಇದ್ದರು, ನನ್ನ ಮುಖ ಕೊಟ್ಟು ನೋಡಲಿಲ್ಲ. ಎಲ್ಲರಿಗೂ ನಮ್ಮ ನಿಮ್ಮ ಉದ್ಭವ ಕತೆ ಇಷ್ಟ ಆಗಿದೆ. ಉದ್ಭವ ಕತೆ ಇಷ್ಟ ಆದರೆ ಹಿಂದೆ ಮುಂದೆ ಇಲ್ಲದೆ ನಿನಗೆ ಕೊಟ್ಬಿಡೋಕ್ಕಾಗುತ್ತಾ? ಅಂಥವರೇ ಬಂದು ಈ ರೈಟ್ಸ್ ಕೇಳಕ್ಕೆ ಬಂದು ಹೋದರು, ಕೊಡಲಿಲ್ಲ. ಎಷ್ಟು ಪಿಕ್ಚರ್ ಮಾಡಿದ್ದೆ ಅವನು, ಯಾಕಪ್ಪ ನಿಂತಿದೆಯಾ ನೀನು, ಹೋಗಿಲ್ವಾ ಅಂತ. ಏ ಕೊಡಲ್ಲಪ್ಪ, ಯಾರ್ಯಾರಿಗೆಲ್ಲ ಹಿಂದೆ ಮುಂದೆ ಇಲ್ಲದೆ ಕೊಡೋಕ್ಕಾಗುತ್ತೆ, ನಿಲ್ಲಕ್ಕೆ ಬಿಡಲಿಲ್ಲ. ಏ ಕಳಿಸಪ್ಪ, ನಾನು ಕಳಿಸೇಬಿಟ್ರು. ಅವ್ರ ಮನೆಗೆ ಇವನು ಬರ್ತಾನೆ, ಇವ್ರ ಮನೆಗೆ ಅವ್ರು ಬರ್ತಾನೆ, ಅವಳಿಗೆ ಅದು ಸಂಬಂಧ ಇದೆ, ಇವಳಿಗೆ ಇದು ಸಂಬಂಧ ಇದೆ ಅಂತ ಬರೇ ಇದೇ ಇದರಲ್ಲೇ ಹರಟೆ ಹೊಡಿತಾರೆ. ಹೀಗಿರುವಾಗ ಇವ್ರ ಗಂಡಂದ್ರು ಬಂದು, ಒಬ್ಬ ದುಬೈನಲ್ಲಿ ಇರ್ತಾನೆ, ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ಒಬ್ಬ ಬಂದು ಮ್ಯೂಸಿಷಿಯನ್ನು, ಇವರೆಲ್ಲ ಇರ್ತಾರೆ. ಅವರೆಲ್ಲ ದುಡಿಮೆ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಇವ್ರುಗಳೇ ಚೀಟಿ ಗೀಟಿ ಮಾಡಿಕೊಂಡು ಕೈ ತುಂಬ ದುಡ್ಡು ಇಟ್ಕೊಂಡು ಅವರು ಇವ್ರ ಬಗ್ಗೆ ಆಡ್ಕೊಂಡು ಇರ್ತಾರೆ. ನನ್ನ ಮಗಳನ್ನ ನಿಮಗೆ ಕೊಡಬೇಕಾದ್ರೆ ನೀನು ಬೆಂಗಳೂರಲ್ಲಿ ಅಟ್ಲೀಸ್ಟ್ ಒಂದು ಸೈಟ್ ಇರಬೇಕು. ಬೆಂಗಳೂರ ಸೈಟ್ ಅಂದರೆ ಏನು ಹುಡುಗಾಟನ? ಅದು ಹೆಂಗೆ ಕೊಡಲ್ಲ, ನನ್ನ ಮಗಳ ನಿನ್ನ ಮಗಳನ್ನ ನನಗೆ ಗೊತ್ತು, ಎತ್ತಾ ಹಾಕೊಂಡು ಹೋಗ್ತಾನೆ ಹಂಗೆ ಹೆಂಗೆ ಅಂತ. ಅಲ್ಲಿ ಹೋಟ್ಲಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಕಾಫಿ ಆರ್ಡ್ರ್ ಮಾಡ್ಕೊಂಡು ಕಾಯ್ತಾ ಇರ್ತಾನೆ. ಇವರು ಅವರು ಊರಿನಲ್ಲಿ ಒಂದೇ ಊರಿನವರು. ಈಗ ದಿನ ಅವಳದು ಒಂದೇ ರಾಗ, ಸೈಟ್ ಇದೆಯಲ್ಲ ಮನೆ ಕಟ್ಟಿ, ಸೈಟ್ ಇದೆಯಲ್ಲ ಮನೆ ಕಟ್ಟಿ. ಅದಕ್ಕೆ ಸ್ವಲ್ಪ ದಿನ ತಡಿ 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 ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಒಂದು 4 ಜನ ಹೆಂಗಸರಿದ್ದಾರೆ, ಒಬ್ಬಳ ಗಂಡ ದುಬೈಯಲ್ಲಿದ್ದಾನೆ, ತಿಂಗಳ ತಿಂಗಳ ದುಡ್ಡು ಕಳಿಸ್ತೇ ಇರ್ತಾನೆ. ಇನ್ನೊಬ್ಬಳ ಗಂಡ ಚೀಟಿ ಅವರು ಅಲ್ಲಿ, ಇನ್ನೊಬ್ಬಳ ಗಂಡ ಗೌರ್ಮೆಂಟ್ ಎಂಪ್ಲಾಯಿ, ಚೆನ್ನಾಗಿ ಲಂಚ ಬರುತ್ತೆ, ಎಲ್ಲ ತಂದು ಹೆಂಡತಿ ಹತ್ರ ಕೊಡ್ತಾನೆ. ಇನ್ನೊಬ್ಬರು ಬಂದು ಮ್ಯೂಸಿಷಿಯನ್ನು, ಅವ್ರದ್ದು ಅವನು ಹೆಂಡತಿಗೆ ದುಡ್ಡು ತಂದು ಕೊಡ್ತಾನೆ. ಇವರೆಲ್ಲ ಚೀಟಿ ಹಾಕ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು, ಪುಡಿಕಾಸು ಇಟ್ಕೊಂಡು ನನ್ನ ಹೆಂಡತಿಗೆ ಏನು ರೀ ನೀವು ಇನ್ನೂ ಸೈಟ್ ಕಟ್ಟೋಕ್ಕಾಗಲ್ಲನ್ರಿ ಅಂತ ರೇಗಿಸ್ತಾ ಇದ್ದಾರೆ.
ನನ್ನ ಕಾರ್ ತಗೊಂಡಿದ್ದು ನಾನು ಉದ್ಭವ ಪಿಕ್ಚರ್ ರಿಲೀಸ್ ಆಗಿ ಸ್ವಲ್ಪ ದುಡ್ಡು ಅಂತ ನೋಡಿದ್ವಲ್ಲ, ನನ್ನ ಮೊದಲನೇ ಚಿತ್ರದ ನನ್ನ ಸಂಭಾವನೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ 5,000 800 ಮಾರುತಿ 800ನಲ್ಲಿ ಕಾರ್ ತಗೊಂಡು ಫ್ಯಾಮಿಲಿಗೆ ಕೂರಿಸ್ಕೊಂಡು ಊರಿಗೆ ಕಾರಲ್ಲಿ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿದ್ದು ನನಗಿನ್ನೂ ನೆನಪಿದೆ. ಅದಾದ ಮೇಲೆ ನಾನು ಎಲ್ಲ ಥರದ ಕಾರನ್ನು ತೊಗೊಂಡಿದ್ದೀನಿ. ಬಟ್ ನನ್ನದೊಂದು ವೀಕ್ನೆಸ್ ಅಂದರೆ ಯಾವುದು ಹೊಸ ಕಾರನ್ನ ತೊಗೊಳ್ಳಲ್ಲ, ಯಾವ ಕಾರನ್ನು ಒಂದು ಅಥವಾ 2 ವರ್ಷದ ಮೇಲೆ ಇಟ್ಕೊಳ್ಳಲ್ಲ. ಕಾದಂಬರಿ ಚಿತ್ರದಿಂದ ನನ್ನ ರೆಮ್ಯುನರೇಷನ್ನು 1.5 ಲಕ್ಷಕ್ಕೆ ಹೋಯ್ತು. ಆಮೇಲೆ ಕಾವ್ಯ ಪಿಕ್ಚರಿಗೆ ಬರುವಷ್ಟೊತ್ತಿಗೆ ಅದು March 22 ನಾನು ತೆಗೆದುಕೊಂಡ ಹೈಯೆಸ್ಟ್ ಪೇಮೆಂಟು. ಇವತ್ತಿನ ಡೈರೆಕ್ಟರ್ಗಳು ಏನು ತೊಗೊಳ್ತಾರೋ ಆ ಪೇಮೆಂಟ್ ಅದರಲ್ಲಿ ತೊಗೊಂಡಿದ್ದೆ. ಫಸ್ಟ್ ಸ್ಟೇಟ್ ಅವಾರ್ಡ್ ಬಂದಾಗಿಂದೂ ನಾನು ಸೈಟಿಗೆ ಅಪ್ಲೈ ಮಾಡ್ತಾನೇ ಬಂದೆ, ಆಗಲಿಲ್ಲ. ಫಸ್ಟ್ ಇದು ಮಾಡಿದೆ 94ರಲ್ಲಿ ನಾನು ಫಸ್ಟ್ ಸ್ಟೇಟ್ ಅವಾರ್ಡ್ ಬಂದಿದ್ದು ಇದು. ಸ್ಟೇಟ್ ಅವಾರ್ಡ್ ಎಷ್ಟೇ ಬಂದಿರಲಿ ಕೊಡೋದು ಒಂದೇ ಸೈಟ್, ಒಂದೊಂದು ಸೈಟಿಗೆ ಒಂದೊಂದು ಕೊಡೋಲ್ಲ.